ಸರ್ ಕೆಂಪೇಗೌಡರು ಒಂದು ಪಕ್ಷಕ್ಕೆ ಸೀಮಿತ ಆದ ವ್ಯಕ್ತಿ ಅಲ್ಲ ಸರ್ ಇಲ್ಲಿ ಜಾತಿ ಮತ ಅಂತ ಏನೂ ಇಲ್ಲ ಸರ್ ಕಾಸ್ಮೋಪಾಲಿಟನ್ ಸಿಟಿ ಬೆಂಗಳೂರು ಅಂತ ಹೇಳ್ತೀವಿ ಸೊ ನಮ್ಮ ಕೆಂಪೇಗೌಡರು ಎಲ್ಲೂ ಯಾರ ಮೇಲೂ ಕತ್ತಿ ಎತ್ಕೊಂಡು ಯುದ್ಧಕ್ಕಂತೂ ಹೋಗಿಲ್ಲ ಅವರು ಕೆಂಪೇಗೌಡರಿಂದ ನಾವು ಅವರ ಕಟ್ಟಿದ ಈ ಬೆಂಗಳೂರಿನಲ್ಲಿ ಬದುಕ್ತಿದ್ದೇವೆ ಸರ್ ಇದೇ 11ನೇ ತಾರೀಕು ಮೋದಿ ಅವರು ಕೆಂಪೇಗೌಡರ ಪುತ್ಥಳಿ ಅನಾವರಣ ಮಾಡೋಕ್ಕೆ ದೇವನಹಳ್ಳಿ ಹತ್ರ ಬರ್ತಿದ್ದಾರೆ ಅದರಿಂದ ಬಿಜೆಪಿಗೆ ಅದರ ಒಂದು ಪ್ಲಸ್ ಆಗುತ್ತಾ ಮತ್ತು ರಾಜ್ಯದ ಅಭಿವೃದ್ಧಿ ಏನಾದರೂ ಆಗುತ್ತಾ ಸರ್ ಮೋದಿ ಬಂದು ಹೋಗೋದ್ರಿಂದ ಸರ್ ಕೆಂಪೇಗೌಡರು ಒಂದು ಪಕ್ಷಕ್ಕೆ ಸೀಮಿತ ಆದ ವ್ಯಕ್ತಿ ಅಲ್ಲ ಸರ್ ನಮ್ಮ ಕರ್ನಾಟಕ ನಮ್ಮ ಭಾರತದಲ್ಲೇ ಹೆಮ್ಮೆ ಈಗ ಬೆಂಗಳೂರು ಇಡೀ ವಿಶ್ವವ್ಯಾಪಿಯಲ್ಲಿ ಪ್ರಖ್ಯಾತಿಯಾಗಿದೆ ಆ ಬೆಂಗಳೂರಿನ ಜನ್ಮ ಆ ಬೆಂಗಳೂರನ್ನು ಒಂದು ನಗರ ರೂಪುಗೊಳ್ಳೋದಕ್ಕೆ ಅವರೇ ಮುನ್ನುಡಿ ಬರೆದವರು ಅವರೇ ನಾಂದಿ ಹಾಕಿದವರು ಸೊ ಅವರ ಸ್ಮರಣೆಗಾಗಿ ಅವರ ಹೆಸರಿನಲ್ಲಿ ಏನೋ ಒಂದು ಮಹತ್ ಕಾರ್ಯ ಮಾಡ್ತಿದ್ದಾರೆ ಇದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸರ್ವರು ಇಲ್ಲಿ ಜಾತಿ ಮತ ಅಂತ ಏನೂ ಇಲ್ಲ ಸರ್ ಇದು ಕಾಸ್ಮೋಪಾಲಿಟನ್ ಸಿಟಿ ಬೆಂಗಳೂರು ಅಂತ ಹೇಳ್ತೀವಿ ಬಟ್ ಇಲ್ಲಿನ ಒಂದು ಆ ಒಂದು ಗೌರವ ಎಲ್ಲರೂ ಕೊಡಲೇಬೇಕಾದ್ದು ಆ ಕೆಂಪೇಗೌಡರು ಆ ಮಹಾನ್ ಅವರ ಕುಟುಂಬದ ತ್ಯಾಗ ಬಲಿದಾನ ಎಲ್ರಿಗೂ ತಿಳಿದಿರುವಂಥದ್ದೇ ಬೆಂಗಳೂರಿನ ನಾಲ್ಕು ದಿಕ್ಕನ್ನ ಅವರು ಗೋಪುರ ಹಾಕಿ ಅದನ್ನೆಲ್ಲ ಮೀರಿ ನಾವು ಮುಂದಕ್ಕೆ ಹೊರಟಿದ್ದೀವಿ ಇವತ್ತಿನ ಪರಿಸ್ಥಿತಿಯಲ್ಲಿ ಅವರಿಂದ ನಾವೆಲ್ಲರೂ ಎಲ್ಲ ಜಾತಿ ಎಲ್ಲ ವಿಶ್ವದಲ್ಲಿರುವಂಥ ಪ್ರತಿಯೊಬ್ಬರು ಬಂದು ಇಲ್ಲಿ ತಮ್ಮ ಜೀವನ ಕಟ್ಕೊಂಡಿದ್ದಾರೆ ಸರ್ ಹಾಗಾಗಿ ಎಲ್ಲರೂ ಲೈಕ್ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಸೊ ನಮ್ಮ ಕೆಂಪೇಗೌಡರು ಎಲ್ಲೂ ಯಾರ ಮೇಲೂ ಕತ್ತಿ ಎತ್ಕೊಂಡು ಯುದ್ಧಕ್ಕಂತೂ ಹೋಗಿಲ್ಲ ಅವರು ಅವರು ಬದುಕು ಕಟ್ಟುಕಟ್ಟವರು ಸೊ ಅವರಿಗೆ ಗೌರವ ಎಲ್ಲರೂ ಸಲ್ಲಿಸಬೇಕದ್ದು ಅಂತ ನನ್ನ ಭಾವನೆ ಅವರಿಗೆ ನಮ್ಮ ಸಹಸ್ರ ಸಹಸ್ರ ನಮನಗಳು ಕೆಂಪೇಗೌಡರಿಂದ ನಾವು ಅವರ ಕಟ್ಟಿದ ಈ ಬೆಂಗಳೂರಿನಲ್ಲಿ ಬದುಕ್ತಿದ್ದೇವೆ ಸರ್ ಇದು ನಮಗೆಲ್ಲರಿಗೂ ಅನ್ನ ಕೊಟ್ಟಿರುವಂಥ ನಗರ ಸೊ ಅವರ ಬಗ್ಗೆ ನಮಗೆ ಪೂಜ್ಯ ಭಾವನೆಯಿಂದ ಹೃದಯ ಅಂತರಾಳದಿಂದ ಅವರಿಗೆ ಕೋಟಿ ಕೋಟಿ ನಮನಗಳು ಜೈ ಕೆಂಪೇಗೌಡ ಇರೋ ರೂಲಿಂಗ್ ಗೌರ್ಮೆಂಟು ಸರ್ ಕೆಲಸ ಮಾಡ್ತಿದೆಯಾ ಇಲ್ಲ ಮತ್ತೆ ಇದೇ ಗೌರ್ಮೆಂಟು ಬರುತ್ತಾ ಇಲ್ಲ ಗೌರ್ಮೆಂಟ್ ಏನಾದರೂ ಚೇಂಜ್ ಆಗುತ್ತಾ ಸರ್ ಸರ್ ಸರ್ಕಾರಗಳು ಹೇಳ್ಕೊಳ್ಳುವಂಥದ್ದು ಸಾಧನೆಗಳು ಅದು ಮಾಡುವಂಥದ್ದು ಈಗ ನೀವು ನೋಡ್ತಾನೇ ಇದ್ದೀರಿ ಒಂದಕ್ಕೊಂದು ಪೂರಕವಾಗಿ ಯಾವುದೂ ಇಲ್ಲ ಬಟ್ ಇದು ಹಿಂದೆ 70 ವರ್ಷಗಳಿಂದ ಏನಾಗಿದೆ ಸರ್ಕಾರಗಳು ಇವತ್ತು ನಮ್ಮ ರಾಜ್ಯ ಯಾವ ಮಟ್ಟಕ್ಕೆ ಇದಾಗ್ತಿದೆ ಅಂತ ಹೇಳೋದಕ್ಕೆ ಇದು ನಾನಂತೂ ಸೂಕ್ತವಾಗಿ ಅದರ ಬಗ್ಗೆ ಹೇಳಲಿಕ್ಕೆ ಆಗಲ್ಲ ಸರ್ ಬಟ್ ಕೆಲಸಗಳು ಆಗ್ತಿದೆ ಆಗ್ತಾನೂ ಇಲ್ಲ ಆ ಥರ ಆಗಿಬಿಟ್ಟಿದ್ದಾರೆ ಅದೇ ನಾನು ಕೇಳ್ತಾ ಇರ್ತೀನಿ ಅಂದರೆ ಮತ್ತೆ ಬಿ ಜೆ ಪಿ ಗೌರ್ಮೆಂಟೇ ಬರುತ್ತಾ ಇಲ್ಲ ಕರ್ನಾಟಕದಲ್ಲಿ ಏನಾದರೂ ರಾಜಕೀಯ ಬದಲಾವಣೆ ಆಗಿ ಯಾವುದಾದ್ರು ಬೇರೆ ಪಕ್ಷ ಅಧಿಕಾರಕ್ಕೆ ಬರುತ್ತಾ ಸರ್ ಸರ್ ಇಲ್ಲಿ ರಾಜಕೀಯ ಅನ್ನೋದಕ್ಕಿಂತ ಜನಸೇವೆ ಅನ್ನೋದಕ್ಕೆ ಪೂರಕವಾಗಿ ನಿಲ್ಲುವಂಥ ಒಂದು ಸರ್ಕಾರ ಆಗಬೇಕಿದೆ ಸರ್ ನಮ್ಮ ನಮ್ಮಲ್ಲೇ ಅವರವರಲ್ಲೇ ಇನ್ನೊಬ್ಬರ ಮೇಲೆ ಇವ್ರ ಮೇಲೆ ಆ ಎದುರು ಪಕ್ಷದವರು ವಿಪಕ್ಷದವರು ಹೊಸ ಪಕ್ಷದವ್ರು ಯಾರು ಬರ್ತಾರೆ ಅಂತ ಬರೀ ಪಕ್ಷಿಗಳನ್ನ ಮೆಚ್ಚೋಕೆ ಆಗಲಿ ಅಥವಾ ಪಕ್ಷಿಗಳನ್ನ ಬಲಪಡಿಸೋ ವಿಚಾರದಲ್ಲಿ ಹೋಗೋದಕ್ಕಿಂತ ಸ್ವಲ್ಪ ಸಾರ್ವಜನಿಕರ ಬಗ್ಗೆನೂ ಗಮನ ಹರಿಸಿದ್ರೆ ಎಲ್ಲ ಸರ್ಕಾರಗಳು ಒಳ್ಳೆಯ ಸರ್ವೇಸ್ ಮಾಡುತ್ತೆ ಸರ್ ಸುಮ್ಮನೆ ಕೆಸರು ಹರ್ಚಾಡ್ಕೊಂಡು ಅವರು ಇವರು ಇದನ್ನು ಮಾಡಿಕೊಂಡು ಅವರ ಅಧಿಕಾರದಲ್ಲಿ ಇರುವಾಗ ಜನಕ್ಕೆ ಪೂರಕವಾಗಿ ಮಾಡಿದ್ರೆ ಅಂಥ ಸರ್ಕಾರನ ಜನನೂ ಆರಿಸ್ಕೋತಾರೆ ಮುಖ್ಯಮಂತ್ರಿಗಳು ಯಾರೇ ಆಗಿರಲಿ ಸರ್ ಅವರ ಒತ್ತಡಗಳು ಇಂಥದ್ದೇ ಇರಲಿ ಗೊತ್ತಿರುತ್ತೆ ಬಟ್ ಏನಾಗಿದೆ ಬರೀ ಪದವಿಗಳಿಗೆ ಒಂದು ಇದಕ್ಕೆ ಒಂದು ಶಾಶ್ವತ ಪದವಿ ಅಲ್ಲ ಬಟ್ ಮಾಡಿಸುವಂಥ ಕೆಲಸ ಮಾಡುವಂಥ ಇಚ್ಛಾಶಕ್ತಿ ಇರುವಂಥವರು ಖಂಡಿತವಾಗಲೂ ಅವರ ಕೆಲಸಕ್ಕೆ ಮಾನ್ಯತೆ ಪ್ರಜೆಗಳು ಕೊಟ್ಟೇ ಕೊಡ್ತಾರೆ ಆ ಒಂದು ನಿಟ್ಟಿನಲ್ಲಿ ಸರ್ಕಾರಗಳು ಪ್ರಯತ್ನ ಮಾಡ್ತಾನೇ ಇದ್ದಾವೆ ಬಟ್ ಸರ್ಕಾರಗಳ ಒಂದು ಯಶಸ್ಸಿಗೆ ಇನ್ನೂ ಸಾಕಷ್ಟು ಪ್ರಯತ್ನ ಅಗತ್ಯ ಇದೆ ಸರ್